ಬಾಲಿವುಡ್ದಲ್ಲಿ ಇವತ್ತಿನ ವಿಶೇಷ ಏನು ಅಂದರೆ, ನಾವು ಇಡೀ ವಾರ ಪ್ರೆಗ್ನೆನ್ಸಿ ವೀಕ್ ಅಂತ ಮಾಡ್ತಾಯಿದ್ದೀವಿ. ಅಂದರೆ ಪ್ರೆಗ್ನೆಂಟ್ಸ್ಗೆ ಸ್ಪೆಷಲ್ ಅಡುಗೆಗಳನ್ನು ಮಾಡುವಂಥದ್ದು. ಸೊ ನೀವೆಲ್ಲ ಅದನ್ನು ಚೆನ್ನಾಗಿ ಅನುಭವಿಸಿರ್ತೀರಾ. ಆದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಏನು ಅಡುಗೆ ಮಾಡಿಕೊಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಗೌರಿ ಅಮ್ಮ ಒಂದಷ್ಟು ಅಡುಗೆ ಮಾಡ್ತಾರೆ, ನಾವು ಒಂದಷ್ಟು ಅಡುಗೆ ಮಾಡ್ತಿದ್ದೀನಿ. ಸೊ ಈ ಟೈಮಲ್ಲಿ ನನ್ನ ಅನಿಸಿಕೆ ಏನು ಅಂದರೆ, ಪ್ರೋಟೀನ್ ಚೆನ್ನಾಗಿ ಸಿಗಬೇಕು ಅವ್ರಿಗೆ ಅನ್ನೋದು. ಯಾಕೆಂದರೆ ದೇಹದಲ್ಲಿ ಅವ್ರು ಏನು ಆಹಾರ ತೊಗೊಳ್ತಾರೆ, ಹೆಂಗಸಿಗೆ ಮತ್ತು ಮಗುಗೆ ಇಬ್ಬರಿಗೂ ಅದು ಹಂಚಬೇಕು. ಆ್ಯಂಡ್ ಮಗು ಸ್ಟ್ರಾಂಗಾಗಿ ಬೆಳಿಬೇಕು, ಅದಕ್ಕೆ ಪ್ರೋಟೀನ್ ಜಾಸ್ತಿ ಇರೋವಂಥ ಒಂದು ಆಹಾರ ಮಾಡಬೇಕು ಅಂತ ಇವತ್ತೊಂದು ಸ್ಪೆಷಲ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬರು ಗರ್ಭಿಣಿ ಬಂದಿದ್ದಾರೆ, ಅವ್ರನ್ನ ಇಲ್ಲಿ ಬರಮಾಡಿಕೊಂಡು ಅವ್ರಿಗೊಂದು ಭಾಗ ನಾವು ಕೊಟ್ಟುಬಿಟ್ಟು ಆಮೇಲೆ ಶುರು ಮಾಡ್ತೀವಿ. ಓಕೆನಾ? ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ. ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ ಧನ್ಯಲಕ್ಷ್ಮಿ ದೇವಿಗೆ ಧೂಪದೀಪ ಹಚ್ಚಿರೆ ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತಂದಿರೆ ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ. ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಸಿರೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಮ್ಮ ಜೊತೆ ಇದ್ದಾರೆ ರಾಘವಿ ವಿಷ್ಣು ಅವರು. ಮೊದಲನೇದಾಗಿ ರಾಘವಿ ವಿಷ್ಣು ಅವರಿಗೆ ತುಂಬ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಭಗವಂತ ನಿಮಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಡಲಿ, ಮುದ್ದಾದ ಕಂದಮ್ಮ ಬರಲಿ, ಗಂಡಾಗಲಿ ಹೆಣ್ಣಾಗಲಿ ಅದನ್ನು ಒಂದೇ ರೀತಿ ಪ್ರೀತಿಸುವಂಥ ಮನೋಭಾವ ಬೆಳೆಸ್ಕೊಳ್ಳಿ, ಒಳ್ಳೆಯದಾಗಲಿ ನಿಮಗೆ. ನಿಮಗೆ ಒಡಲು ತುಂಬಿಸೋದಕ್ಕೆ ಇದೆಲ್ಲ ಕೊಡ್ತಾಯಿದ್ದೀನಿ. ಈ ಸೀರೆಯನ್ನು ನಮ್ಮ ಸುವರ್ಣ ಸಂಕಲ್ಪ ಶ್ರೀ ಡಾಕ್ಟರ್ ಗೋಪಾಲ್ ಶರ್ಮಾ ಗುರುಜಿಯವರು ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ, ದಯವಿಟ್ಟು ಸ್ವೀಕರಿಸಬೇಕು ಎಲ್ಲ. ಇವತ್ತು ನಾನು ಹೇಳಿದಾಗೆ ಒಂದು ವಿಶೇಷವಾದಂಥ ಹೈ ಪ್ರೋಟೀನ್ ಐಟಮ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಗರ್ಭಿಣಿ ಸ್ತ್ರೀಯರಿಗೆ ಕೊಟ್ಟರೆ ತುಂಬ ಆರೋಗ್ಯಕರವಾಗಿರುತ್ತೆ. ನಮ್ಮ ಮನಸ್ಸಿನ ಯಾವ ಥರ ಇಟ್ಕೊಂಡು ಮೊದಲು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಅನ್ನಪೂರ್ಣೇಶ್ವರಿ ಮಂತ್ರ ಹೇಳ್ಕೊಂಡು ನಮ್ಮ ಮನಸ್ಸು ಹೆಂಗಿರುತ್ತೋ ಆ ಥರನೇ ಆಹಾರ ಸಿದ್ಧತೆ ಆಗುತ್ತೆ. ನಾವು ಪಾಸಿಟಿವ್ ಎನರ್ಜಿಯಿಂದ ಮಾಡಿದರೆ ಅದು ಪಾಸಿಟಿವ್ ಆಗೇ ಇರುತ್ತೆ ಅಂತ ನಮಗೆ ಅದಲ್ಲೆಲ್ಲ ಹೇಳ್ಕೊಟ್ಟಿದೆ. ಕರೆಕ್ಟ್. ಸೊ ಹಾಗಾಗಿ ಅಡುಗೆ ಮಾಡುವಾಗ ಮನಸ್ಥಿತಿ ಚೆನ್ನಾಗಿದ್ದರೆ ಅಡುಗೆ ಚೆನ್ನಾಗತ್ತೆ, ಅದೇ ನಿಮ್ಮ ಕೈಗುಣ ಆಗುತ್ತೆ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಭಾಳ ಸಿಂಪಲ್ಲಾಗಿ ಮಾಡುವಂಥ ಒಂದು ಸಬ್ಜಿ ಭಾಜಿ, ಚಪಾತಿಗೆ ಎಲ್ಲ ಸೂಪರಾಗಿರುತ್ತೆ, ಅನ್ನ ಕಲ್ಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಏನೂ ಬೇಡ, ಟಿ ವಿ ಮುಂದೆ ಕೂತ್ಕೊಂಡು ಒಂದು ಕಪ್ಪಲ್ಲಿ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಸಿಂಪಲ್. ನೀವು ಹಾಕಿರೋ ಡ್ರೆಸ್ಗೆ ಮತ್ತು ಅಡುಗೆಗೆ ಲಿಂಕ್ ಇದೆ ಅಂತ ಹೇಳಿದ್ರಿ. ಕಲರ್ಫುಲ್ ಡ್ರೆಸ್ಗೆ ಕಲರ್ಫುಲ್ ಡಿಶಸ್ ಮಾಡ್ತಿದ್ದೀರಾ ಅಂತ ನಮ್ಮ ಅನಿಸಿಕೆ. ನಿಮ್ಮ ಒಂದು ಇದು ನಾವು ಕೇಳಬೇಕು ಅಂತ ತಿಳ್ಕೊಳ್ತಾ ಇದ್ದೀವಿ. ಓಕೆ, ಕಲರ್ಫುಲ್ ಡ್ರೆಸ್ ಹಾಕೋದು ಬೇಸಿಕಲಿ ಯು ಟು ಫೀಲ್ ಖುಷಿಯಾಗೆ, ಅಂದರೆ ಬ್ರೈಟಾಗಿ ಫೀಲ್ ಮಾಡಬೇಕು ಅಂತ. ಸೊ ಅದು ಆದಾಗ ಏನಾಗುತ್ತೆ, ನಮ್ಮ ಮನಸ್ಸು ಕೂಡ ಪ್ರಶಾಂತವಾಗಿ ಖುಷಿ ಖುಷಿಯಾಗಿ ಉಲ್ಲಾಸದಿಂದ ಇರುತ್ತೆ, ಅಡುಗೆನೂ ಚೆನ್ನಾಗಾಗತ್ತೆ. ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಬೇಕು, ಇದನ್ನು ನಾನು ಯಾರಿಗೂ ಹೇಳಲ್ಲ, ನಾನು ಅಡುಗೆನ ಹಾಕ್ತೀನಿ, ಆದರೆ ಇವತ್ತು ಎಲ್ಲರ ಮುಂದೆ ಹಾಕಬೇಕಾಗಿರೋದ್ರಿಂದ ಹೇಳಲೇಬೇಕಾಗುವಂಥ ಪರಿಸ್ಥಿತಿ ಬಂದಿದೆ. ಒಂದು ಅರ್ಧ ಚಮಚ ಸಕ್ಕರೆ ಅಷ್ಟೇ ಅಡುಗೆ ರುಚಿಯನ್ನೇ ಬೇರೆ ಲೆವೆಲಿಗೆ ತೊಗೊಂಡೋಗ್ಬಿಡುತ್ತ. ಅವ್ರು ಯಾರೋ ಸ್ವೀಟು ಅಂತೆಲ್ಲ ಹೇಳಿದ್ರಲ್ಲ, ನಮ್ಮ ಅಮ್ಮ ಬೈತಾರೆ ಅಂತ ನೋಡಿ, ಅದರ ರುಚಿನೇ ಬೇರೆ ಆಗ್ಬಿಡುತ್ತೆ ಇವಾಗ. ಹೌದು ಸರ್, ಎಲ್ಲದಕ್ಕೂ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಅಂತ ನಾನು ಹೇಳೋಣ ಅಂತಿದ್ದೆ, ನೀವು ಅಷ್ಟೊಳಗೆ ಹಾಕ್ಬಿಟ್ರಿ. ನೀವು ತೊಗೊಳಕ್ಕೆ ಮುಂಚೆನೇ ನಾನು ಅಂದ್ಕೊಂಡೆ ಸಕ್ಕರೆ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಅಂತ, ಅಂತೂ ಹಾಕಿದ್ರಿ ಸಕ್ಕರೆ. ನಾವು ಫಾಸ್ಟ್ ಇದ್ದೀವಿ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮಾ, ನಾವು ಫಾಸ್ಟ್ ಇದ್ದೀವಿ. ನಾವು ಇಲ್ಲಿ ಕೂತ್ಕೊಂಡೇ ಒಂದ್ಸಲ ಹಿಂಗೆ ಸ್ಕ್ಯಾನ್ ಮಾಡಿಬಿಟ್ರೆ ಯಾರ್ಯಾರ ತಲೆಯಲ್ಲಿ ಏನೇನು ಓಡ್ತಿದೆ ಅಂತ ಗೊತ್ತಾಗ್ಬಿಡುತ್ತೆ. ಹಂಗೆ ಹಿಂಗೆ ಬಂತು, ನಿಮ್ಮ ತಲೆಯಲ್ಲಿ ಅದು ಓಡ್ತಾ ಇದೆ ಅಂತ ಗೊತ್ತಾಯಿತು. ನೀವು ಹೇಳಕ್ಕೆ ಮುಂಚೆ ನಾನು ಹೇಳ್ಬಿಟ್ಟೆ.
ಸ್ವಿಚ್ ಆಫ್ ಮಾಡಿ ನಿಂಬೆಹಣ್ಣಿನ ರಸ ಹಾಕಬೇಕು. ನಿಂಬೆಹಣ್ಣಿನ ರಸ ಹಾಕಿದ್ಬಿಟ್ಟು ಕುದಿಸ್ಬಾರ್ದು. ಕುದಿಸ್ಬಿಟ್ರೆ ಕಹಿ ಬಂದ್ಬಿಡುತ್ತೆ. ಸೊ ಅಡುಗೆ ಆಯಿತು ಅಂತಲೇ ಲೆಕ್ಕ ಇದು. ನನ್ನ ಗೆಳೆಯನ್ನು ಹಾಕ್ಬಿಟ್ರೆ ಅಡುಗೆ ಮುಗೀತು. ಬಾರೋ ಗೆಳೆಯ, ನಾವಾಗಿಂದ ಕೇಳ್ತಾನೇ ಇದ್ದಾನೆ ಅಲ್ಲಿ ಕೂತ್ಕೊಂಡು, ಏನು ಗುರು ನನ್ನನ್ನು ಕರೆಯೋದೇ ಇಲ್ವ, ವಾಟ್ ಬಾಸ್ ಅಂತ. ಇರೋ ಆಗಬೇಕಿರೋ ಅಂತ ಹೇಳ್ತಾಯಿದ್ದೆ. ಯಾವಾಗ ಕೈಗೆ ಹಾಕೋ ಖುಷಿಯಾಗ್ಬಿಟ್ಟ ಅರಳುಬಿಟ್ಟ. ನಿಮ್ಮ ಗೆಳೆಯನ ಬಗ್ಗೆ ನಿಮಗೆ ತುಂಬ ಕಾಳಜಿ. ಕೊತ್ತಂಬರಿ ಫಸ್ಟೇ ಹಾಕಿದ್ರೆ ಸೀದೋಗ್ಬಿಡುತ್ತೆ, ಕೊನೆಗೆ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಗೆಳೆಯನ ಬಗ್ಗೆ ನೀವು ಕಾಳಜಿ ವಹಿಸ್ತೀರಲ್ಲ. ತುಂಬ ಕಾಳಜಿ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ ಅದು.